ಕೋಲಾರ ಗೆದ್ದರೆ ಕಾಂಗ್ರೆಸ್ ಬಹುಮತ ಬಂದ್ರೆ ಸಿದ್ದು ಸಿಎಂ. ಸಿದ್ದು ಸೋತ್ರೆ ಡಿಕೆ ವರ್ಸಸ್ ಎಚ್ ಡಿ ಕೆ ನಡುವೆ ಸಿಎಂ ಸೀಟ್ ಫೈಟ್. ಕುಮಾರಸ್ವಾಮಿ ಕೈಯಲ್ಲಿದೆ, ಸಿದ್ದರಾಮಯ್ಯ ಡಿಕೆಶಿ ಭವಿಷ್ಯ. ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದ್ಬಿಡ್ತೀನಿ ಅಂತಾರೆ. 8 ಲಕ್ಷ ಜನ ಸೇರಿಸಿ ದಾವಣಗೆರೆ ಸಿದ್ದರಾಮಯ್ಯ ಸಮಾವೇಶ ಮಾಡ್ತಾರೆ. ಆದ್ರೆ ಈಗಲೂ ಸಿದ್ದರಾಮಯ್ಯ ಅವರಿಗೆ ಗೆಲುವಿನ ಸಂಕೇತ ಇರೋದು ವರುಣಾದಲ್ಲಿ ಮಾತ್ರ. ಕೋಲಾರದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ಮುಂದೆ ಸ್ಪರ್ಧೆಗೆ ಮಾಡಬಹುದು, ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿ ಬಂದಿದ್ದಾರೆ. ಆದರೆ ಕೋಲಾರದಲ್ಲಿ ಸಿದ್ದರಾಮಯ್ಯ ಗೆಲ್ಲಬೇಕಾದ್ರೆ ಕುರುಬಾ ಪ್ಲಸ್ ಮುಸ್ಲಿಂ ಮತದಾರರು ಒಂದಾಗಿ ವೋಟ್ ಹಾಕ್ಬೇಕು, ಹೈಂದ ಮತದಾರರು ವೋಟ್ ಹಾಕ್ಬೇಕು, ಆಗ ಅವಕಾಶ ಆಗುತ್ತೆ. ಜಮೀರ್ ಅಹಮದ್ ಖಾನೇ ಶಕ್ತಿ ಅಂದರೆ ಅಲ್ಪಸಂಖ್ಯಾತರ ಶಕ್ತಿ ಇಲ್ಲಿ ಕೋಲಾರದಲ್ಲಿ. ಕೃಷ್ಣ ಬೈರೇಗೌಡರು ಕೂಡ ಸಪೋರ್ಟ್ ಮಾಡಬೇಕು, ಯಾಕಂದರೆ ಹಳೆಯ ವೇಮಗಲ್ ಕ್ಷೇತ್ರ ಅಲ್ಲಿ ಕೋಲಾರಕ್ಕೆ ಸೇರುತ್ತೆ. ಸಿದ್ದರಾಮಯ್ಯ ತನ್ನ ಸ್ವಂತ ಶಕ್ತಿ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಂಥ ವ್ಯಕ್ತಿ, ಆದರೆ ಕಡೆಗಾಲದಲ್ಲಿ ರಾಜಕಾರಣದ ಸಂಧ್ಯಾಕಾಲದಲ್ಲಿ ಯಾರ್ಯಾರ್ದೋ ನೆರವನ್ನು ಬೇಡಿ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥ ದುರಂತ. ಇವತ್ತಿಗೂ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಗೆ ಹೋಗಿದ್ರೆ ಜನ ಗೆಲ್ಲಿಸ್ತಿದ್ರು ಅಂತ ಹೇಳ್ತಾರೆ. ಹೊರನಾಗೆ ಬನ್ನಿ ಅಂತ ಭಾಳ ಚೆನ್ನಾಗಿ ಕರೀತಾರೆ. ಯತೀಂದ್ರ ಅಪ್ಪ ನೀವೆಲ್ಲೂ ಹೋಗ್ಬೇಡಿ ಇಲ್ಲಿಗೆ ಬನ್ನಿ ಅಂತ ಕರೀತಾರೆ. ಆದರೂ ಯಾಕೋ ಬಣ್ಣ ಧೈರ್ಯವೋ, ಈ ಘಟಬಂಧನ್ನ ಒಂದು ಸೆಳೆತವೋ ಎಳೆತವೋ ಬಲವಂತವೋ ಸಿದ್ದರಾಮಯ್ಯ ಕೋಲಾರಕ್ಕೆ ಬಂದು ಸದ್ಯಕ್ಕೆ ನಿಂತವ್ರೆ ಟೆಂಪ್ರವರಿ. ಯತೀಂದ್ರ ಹೇಳ್ತಾ ಇದ್ರು ನಾಳೆ ಏನು ಬೇಕಾದ್ರೂ ಆಗ್ಬೋದು, ವರುಣಾದಲ್ಲಿ ಬಂದು ನಿಲ್ಬಹುದು ಅಂತ. ಸೊ ಒಟ್ಟಾರೆಯಾಗಿ ಇಲ್ಲೇನು ಕತೆ, ಮುಂದಿನ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳು ಯಾರ್ಯಾರು? ಜೆ ಡಿ ಎಸ್ ಇಂದ ಯಾವುದೇ ಡೌಟ್ ಇಲ್ಲ, ಕುಮಾರಸ್ವಾಮಿ ಕುಮಾರಸ್ವಾಮಿ ಕುಮಾರಸ್ವಾಮಿ. ಅಂಡ್ ಕಾಂಗ್ರೆಸ್ ಇಂದ ಯಾರು? ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅಲ್ಲಿ ಸೋಲೋ ಸನ್ನಿವೇಶ ಬಂದರೆ ಡಿ ಕೆ ಶಿವಕುಮಾರ್ ರೇಸಿಗೆ ಬರ್ತಾರೆ. ಸಿದ್ದರಾಮಯ್ಯ ಅಲ್ಲಿ ಗೆದ್ದರೆ ಡಿ ಕೆ ಶಿವಕುಮಾರ್ ರೇಸಿಂದ ಹಿಂದೆ ಹೋಗ್ತಾರೆ, ಹಿಂದೆ ಹೋಗ್ಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಕೈಲಿ ಅದೊಂದು ಇದಿದೆ ಕೀ. ಯಾವ ಥರ? ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಿದ್ದು ಜೆ ಡಿ ಎಸ್, ಬಿ ಜೆ ಪಿ ಮತ್ತು ಕೆಲವು ಕಾಂಗ್ರೆಸ್ ನಾಯಕರು ಸೇರ್ಕೊಂಡು ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದ್ರು ಸಿದ್ದರಾಮಯ್ಯ ಅವ್ರನ್ನ. ಜಿ ಟಿ ದೇವೇಗೌಡರು ನಾನೇ ಸೋಲಿಸ್ಬಿಟ್ಟೆ ಸಿದ್ದರಾಮಯ್ಯನವ್ರ ಅಂದರೆ ಭ್ರಮೆ, ನೆಪ ಮಾತ್ರಕ್ಕೆ ಜಿ ಟಿ ದೇವೇಗೌಡ ಹೆಸರು, ಉಳಿದುದೆಲ್ಲ ಜೆ ಡಿ ಎಸ್, ಬಿ ಜೆ ಪಿ, ಕಾಂಗ್ರೆಸ್ನ ಕೆಲವು ನಾಯಕರು ಸಪೋರ್ಟ್ ಮಾಡಿದ ಪರಿಣಾಮ ಸಿದ್ದರಾಮಯ್ಯ ಎದುರಾಳಿ ಗೆದ್ದರು. ಸಿದ್ದರಾಮಯ್ಯ ಅವ್ರನ್ನ ಜಿ ಟಿ ದೇವೇಗೌಡರು ಸೋಲಿಸ್ಲಿಲ್ಲ. ಪೊಲಿಟಿಕಲಿ ಲೆಕ್ಕಾಚಾರ ಹೇಳ್ತಾರೆ ನಿಮಗೆ. ಅಟ್ ದಿ ಸೇಮ್ ಟೈಮ್ ಕೋಲಾರ ವರ್ತೂರ್ ಪ್ರಕಾಶ್ಗೆ ಕುರುಬ ಏನೋ ಒಂದು 2,000, 3,000, 4,000, 5,000 ತಗೋಬೋದು ನಾವು ವೋಟ್ನ, ಯಾಕಂದರೆ 2,000 ಇಂಡಿಪೆಂಡೆಂಟ್ ಎಂ ಎಲ್ ಎ ವರ್ತೂರ್ ಪ್ರಕಾಶ್. ವರ್ತೂರ್ ಪ್ರಕಾಶ್ ನೆಗ್ಲೆಕ್ಟ್ ಮಾಡುವಂಥ ವ್ಯಕ್ತಿ ಅಲ್ಲ, ಡೆಪಾಸಿಟ್ ಉಳಿಸ್ಕೊಳ್ಳೋ ಕೆಪಾಸಿಟಿ ಇದೆ ಇಂಡಿಪೆಂಡೆಂಟ್ ಆಗೋದ್ರೆ. ಈಗ ಪಾರ್ಟಿಯಿಂದ ಬಿ ಜೆ ಪಿಗೆ 1,000 ಓಟಿದೆ, ಕಳೆದ ಬಾರಿ ಓಂ ಶಕ್ತಿ ಚಲಪತಿ 12,000 ಓಟ ಮತಗಳನ್ನು ಪಡೆದಿದ್ರು. ಬಿ ಜೆ ಪಿ ಸಂಸದರು ಬೇರೆ ಗೆದ್ದವರು ಕೋಲಾರದಲ್ಲಿ, ಅದು ಬೈ ಲಕ್ ಗೆದ್ದಿರೋದು, ಫಿಕ್ಸ್ ಆಗಿ ಗೆದ್ದಿರೋದು, ಫೈಟ್ ಮಾಡಲ್ಲ. ಕಾಂಗ್ರೆಸ್ನ ರಮೇಶ್ ಕುಮಾರ್ ಈ ಘಟಬಂಧನ ನಾಯಕರೆಲ್ಲ ಸೇರ್ಕೊಂಡು ಬಿ ಜೆ ಪಿಗೆ, ಕಾಂಗ್ರೆಸ್ ನಾಯಕರೇ ಬಿ ಜೆ ಪಿಗೆ ವೋಟ್ ಹಾಕ್ಸಿ ಗೆಲ್ಸಿದ್ದು ಮುನಸ್ವಾಮಿನ ಬಿ ಜೆ ಪಿಯಿಂದ. ಈಗ ಇಲ್ಲಿ ವರ್ತೂರ್ ಪ್ರಕಾಶ್ಗೆ ಜೆ ಡಿ ಎಸ್ನವರೆಲ್ಲ ಸಪೋರ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಸಹ ಒಕ್ಕಲಿಗ ವಿಚಾರದಲ್ಲಿ ರಾಜಕಾರಣ ಮಾಡಿದ್ರೆ ಅಲ್ಪಸಂಖ್ಯಾತ ಅಭ್ಯರ್ಥಿಯಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಎಕ್ಸ್ ಎಮ್ ಎಲ್ ಎ ಮಗ ಕಂಟೆಸ್ಟ್ ಮಾಡಿದ್ರೆ ಅಲ್ಪಸಂಖ್ಯಾತರು ಯಾಕೆ ನಮ್ಮ ಸಮುದಾಯದ ಟಿಕೆಟ್ನ ಸಿದ್ದರಾಮಯ್ಯ ತಿನ್ಕತ್ತವ್ರು ತಾಳಪ್ಪ ಅಂತ ಅವರೆಲ್ಲ ಅಲ್ಪಸಂಖ್ಯಾತರಲ್ಲಿ ತಮ್ಮ ಸಮುದಾಯದ ಎ ಪಿ ಕ್ಯಾಂಡಿಡೇಟ್ ವೋಟ್ ಹಾಕ್ಬಿಟ್ರೆ ಸಿದ್ದರಾಮಯ್ಯ ಸೋಲ್ಬೋದು. ಆಗ್ಬಿಟ್ರೆ ಅಲ್ಪಸಂಖ್ಯಾತರಲ್ಲ ತಮ್ಮ ಸಮುದಾಯದ ಎ ಪಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿದ್ರೆ ಜೆ ಡಿ ಎಸ್ನವರು ಸಿದ್ದರಾಮಯ್ಯವ್ರನ್ನ ಸೋಲಿಸ್ಲೇಬೇಕು ಅಂತ ಒಕ್ಕಲಿಗರೆಲ್ಲ ವರ್ತೂರ್ ಪ್ರಕಾಶ್ಗೆ ವೋಟ್ ಹಾಕಿದ್ರೆ ಅಲ್ಪಸಂಖ್ಯಾತರು ಓಟು ಎ ಪಿಗೆ ಹೋಗಿ ಒಕ್ಕಲಿಗರು ಓಟೆಲ್ಲ ವರ್ತೂರ್ ಪ್ರಕಾಶ್ಗೆ ಶಿಫ್ಟ್ ಆದರೆ ವರ್ತೂರ್ ಪ್ರಕಾಶ್ ಆ ಗ್ಯಾಪಲ್ಲಿ ಗೆಲ್ಲಬಹುದು ಅಷ್ಟೇ. ಏ ಶಿವನು ಸ್ಟೋರಿಗಳು ಹೇಳ್ಬಿಡಿ, ನೀವು ಕತೆಗಳು ಹೇಳ್ಬಿಡಿ, ಇವೇ ತಾನೇ ಕಳೆದ ಬರೀ ಆಗಿರೋದು. ಜಿ ಟಿ ದೇವೇಗೌಡ ವರ್ಸಸ್ ಸಿದ್ದರಾಮಯ್ಯ ಅಂದಾಗ ಸಿದ್ದರಾಮಯ್ಯ ಸ್ಟ್ರಾಂಗ್. ಅವತ್ತು ಇಡೀ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಹೋಗಿ ನಿಂತ್ಕೋತವತ್ತು ಚಾಮುಂಡೇಶ್ವರಿ ಬೈ ಎಲೆಕ್ಷನಲ್ಲಿ 256-257 ಓಟ್ಲಲ್ಲಿ ಸಿದ್ದರಾಮಯ್ಯ ಗೆಲ್ಲಿಲ್ವೇ? ಮೊನ್ನೆ ಆಕಾಶ ಒಂದು ಅಂತರದಲ್ಲಿ ಸೋತ್ಬಿಟ್ರು ಅಂದರೆ ಕಾಂಗ್ರೆಸ್ ಅವ್ರ ಜೊತೆ ಕೈ ಕೊಟ್ಟರು. ಹಾಗಾಗಿ ವರ್ತೂರ್ ಪ್ರಕಾಶ್ ನೆಗ್ಲೆಕ್ಟ್ ಮಾಡುವಂಥ ಕ್ಯಾಂಡಿಡೇಟ್ ಅಲ್ಲ. ಆದರೆ ವರ್ತೂರ್ ಕಡೆ ಓಟುಗಳು ಜೆ ಡಿ ಎಸ್ ಶಿಫ್ಟ್ ಆಗಲ್ಲ, ಸೋಲ್ಸೆ ಬಿಡ್ಬೇಕು ತಾಳಪ್ಪ ಸಿದ್ದರಾಮಯ್ಯನ ಜೆ ಡಿ ಎಸ್ ಕೋಟ್ ಹಾಕೋಣ ಅಂತ. ಸೊ ಈ ಒಂದು ಲೆಕ್ಕಾಚಾರ ನಡೀತಾ ಇದೆ. ಕುಮಾರಸ್ವಾಮಿಯನ್ನು ಸಿದ್ದರಾಮಯ್ಯ ಸೋತ್ಬಿಟ್ಟರೆ ಡಿ ಕೆನೇ ಎದುರಾಳಿ ಆಗ್ಬಿಡ್ತಾರೆ. ಹಾಗಾಗಿ ಕುಮಾರಸ್ವಾಮಿ ಸಹ ಒಂದಷ್ಟು ಲಾಜಿಕಲ್ ಗೇಮ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರನ್ನ ಕಳೆದ ಬಾರಿ ಎಷ್ಟು ಥರ ಸೋಲಿಸ್ಲೇಬೇಕು ಅಂತ ಜಿದ್ದಿಗೇನು ಬಿದ್ದಿಲ್ಲ.
ಕುಮಾರಸ್ವಾಮಿ ಅವರು ಸೋಲಿಸ್ಲೇಬೇಕು ಸಿದ್ದರಾಮಯ್ಯ ಅವ್ರನ್ನ ಅನ್ನೋ ಜಿದ್ದಿತ್ತಲ್ಲ 2018ರಲ್ಲಿ, ಆ ಜಿದ್ದು ಇವತ್ತು ಕಾಣ್ತಾ ಇಲ್ಲ. ಅಲ್ಲಿದ್ದು ಜೆ ಟಿ ದೇವೇಗೌಡ ಎದುರಾಳಿ ಸಿದ್ದರಾಮಯ್ಯ, ಆಗಿ ಇಲ್ಲಿ ಇರೋದು ಸಿ ಎಂ ಆರ್ ಶ್ರೀನಾಥ್. ಸೊ ಹಾಗಾಗಿ ಸಿದ್ದು ಸದ್ಯಕ್ಕೆ ನಿರಾಳ. ಅಲ್ಲಿ ವಾತಾವರಣ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅಗ್ಗ ಜಗ್ಗಾಟ ನಡೀತಾ ಐತೆ ಅಂತ ಕಡೆ ದಿನಗಳು ಗೊತ್ತಾಗುತ್ತೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವ್ರ ಸ್ಪರ್ಧೆ 100% ಖಚಿತ ಏನಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಕೂಡ ರಾಜಕಾರಣದಲ್ಲಿ ತಪ್ಪು ಹೆಜ್ಜೆ ಇಡುವಂಥ ವ್ಯಕ್ತಿ ಏನಲ್ಲ. ಸೊ ಹಾಗಾಗಿ ನೋಡಬೇಕು, ಕುಮಾರಸ್ವಾಮಿಗೂ ಕೂಡ ಒಂದು ಇದಿದೆ. ಸಿದ್ದರಾಮಯ್ಯ ಅವ್ರನ್ನ ಸೋಲಿಸ್ಬಿಟ್ರೆ ಡಿ ಕೆ ಎದುರಾಳಿ, ಇಲ್ಲಿ ಸಂಘರ್ಷ ಹೆಂಗಿದೆ ಅಂದರೆ ಸಿದ್ದರಾಮಯ್ಯ ಸೋತ್ರೆ ಸಿ ಎಂ ಕಾಂಗ್ರೆಸ್ಸಿಂದ ಸಿ ಎಂ ಕುರ್ಚಿಗೆ ಡಿ ಕೆ ಬರ್ತಾರೆ. ಸಿದ್ದರಾಮಯ್ಯ ಗೆದ್ರೆ ಜೆ ಡಿ ಎಸ್ಸಿಂದ ಕುಮಾರಸ್ವಾಮಿ, ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ ಸಿ ಎಂ ಕುರ್ಚಿ ಫೈಟ್ ಮಾಡ್ತಾರೆ. ಗೊತ್ತಲ್ಲ ಅತಂತ್ರ ಆಗುತ್ತೆ ಅಂತ ಓಡಾಡ್ತಾರಲ್ಲ ಅದಕ್ಕೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಗೆದ್ರೆ ಕುಮಾರಸ್ವಾಮಿ ಅವರು ಸೇಫ್, ಸಿದ್ದರಾಮಯ್ಯ ಅವರು ಸೋತ್ರೆ ಸಿ ಎಂ ಕುರ್ಚಿ ಆಸ್ಥಾನಕ್ಕೆ ಡಿ ಕೆ ಬರ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ಶತ್ರುನ ಡಿ ಕೆ ಶಿವಕುಮಾರ್ ಶತ್ರುನ ಕುಮಾರಸ್ವಾಮಿ ಅವರಿಗೆ ಅಂತಂದರೆ ಡಿ ಕೆ ಶಿವಕುಮಾರ್, ತನ್ನದೇ ಸಮುದಾಯದ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರಿಗೆ ಶತ್ರು, ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಗೆದ್ರೆ ಡಿ ಕೆ ಆಗ ಬೇರೆ ಥರ ಟ್ರೆಂಡ್ ಇರುತ್ತೆ. ಡಿ ಕೆನೇ ಗೆದ್ದುಬಿಟ್ರೆ ಸಿದ್ದರಾಮಯ್ಯ ಸೋತ್ಬಿಟ್ರೆ ಕಷ್ಟ ಆಗುತ್ತೆ. ಡಿ ಕೆ ಹೆಂಗಿದ್ರು ಕನಕಪುರದಲ್ಲಿ ಗೆಲ್ತಾರೆ. ಸೊ ಹಾಗಾಗಿ ಇನ್ನೂ ಕೂಡ ಕೋಲಾರ ಕದನದ ವಿಚಾರದಲ್ಲಿ, ಸಿದ್ದರಾಮಯ್ಯ ಅವ್ರನ್ನ ಸೋಲಿಸುವ ವಿಚಾರದಲ್ಲಿ ಜೆ ಡಿ ಎಸ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ನಿಮ್ಮ ಪ್ರಕಾರ 2018ರ ರೀತಿ ಸಿದ್ದರಾಮಯ್ಯ ವಿರುದ್ಧ ಜಿದ್ದಿಗೆ ಬಿದ್ದು ಜೆ ಡಿ ಎಸ್ ಬಿ ಜೆ ಪಿ ಅವರು ಒಂದಾಗಿ ಚುನಾವಣೆ ಮಾಡ್ತಾರ, ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ಬಿ ಜೆ ಪಿ ಅವರು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿ ಸಿದ್ದರಾಮಯ್ಯ ಸೋಲಿಸಿ ಜಿ ಟಿ ದೇವೇಗೌಡರ ಗೆಲ್ಸಿದ ರೀತಿ ಇಲ್ಲೂ ಕೂಡ ಆಗುತ್ತಾ? ಬಿ ಜೆ ಪಿ ಅವ್ರು ಸಪೋರ್ಟ್ ಮಾಡ್ತಾರ ಜೆ ಡಿ ಎಸ್ಗೆ, ಇಲ್ಲ ಜೆ ಡಿ ಎಸ್ನವ್ರು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರ? ನಿಮ್ಮ ಒಪಿನಿಯನ್ ಏನು? ಕೋಲಾರ ಸೋಲು ಮತ್ತು ಸಿದ್ದರಾಮಯ್ಯ ಅವರ ಸೋಲು ಗೆಲುವು ಕುಮಾರಸ್ವಾಮಿ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಸಿದ್ದರಾಮಯ್ಯ ಗೆದ್ರೆ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಸೋತ್ರೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಸಿ ಎಂ ಸ್ಥಾನಕ್ಕೆ. ಸೊ ಹಾಗಾಗಿ ಈಗಲೇ ಆ ರಣವೀಳ್ಯವನ್ನು ಸ್ವೀಕಾರ ಮಾಡಿಲ್ಲ, ವೇಟ್ ಆ್ಯಂಡ್ ವಾಚ್ ಅನ್ನೋ ರೀತಿ ಇದೆ ರಾಜಕಾರಣ. ಕುಮಾರಸ್ವಾಮಿ ಅವರು ಇವತ್ತಿಗೆ ಯೋಚನೆ ಮಾಡಲ್ಲ, ನಾಳೆಗೂ ಯೋಚನೆ ಮಾಡ್ತಾರೆ, ನಾಳಿದ್ದಿಗೂ ಯೋಚನೆ ಮಾಡ್ತಾರೆ. ದೂರದೃಷ್ಟಿಯುಳ್ಳ ನಾಯಕ ಕುಮಾರಸ್ವಾಮಿ ಅವರು. ಹಾಗಾಗಿ ಸಿದ್ದರಾಮಯ್ಯ ಸೋಲು ಗೆಲುವಿನ ಬಗ್ಗೆ ಇನ್ನೂ ಲೆಕ್ಕಾಚಾರಕ್ಕೆ ಯಾರೂ ಬಂದಿಲ್ಲ, ಅದೆಲ್ಲ ಕೂಡ ಕುಮಾರಸ್ವಾಮಿ ಅವ್ರ ಮೇಲೆ ನಿಂತಿದೆ. ಕುಮಾರಸ್ವಾಮಿ ಅವರು ನಾನು ಸೋಲಿಸಲೇಬೇಕು ಸಿದ್ದರಾಮಯ್ಯ ಅವ್ರನ್ನ ಭಯ ಅಂತ ಬಯಸಿದ್ರೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ತಗೊಂಡು ಬಿ ಜೆ ಪಿ ಅವ್ರ ಜೊತೆ ಸೇರ್ಕೊಂಡು ಒಂದು ರಣವ್ಯೂಹವನ್ನು ಮಾಡಬೇಕಾಗತ್ತೆ. ಬಟ್ ಕುಮಾರಸ್ವಾಮಿ ಅವರು ಈ ಬಾರಿ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸುವಂಥ ರಿಸ್ಕ್ಗೆ ಹೋಗುವಂಥ ಸಾಧ್ಯತೆ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಸೋತ್ರೆ ಮತ್ತು ಕುಮಾರಸ್ವಾಮಿ ಅವರು ಎದುರಾಳಿ ಡಿ ಕೆ ಶಿವಕುಮಾರ್ ಕುರ್ಚಿ ವಿಚಾರದಲ್ಲಿ. ಎಸ್ ವೀಕ್ಷಕರೇ, ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಯಲ್ಲಿ ಕೋಲಾರದಲ್ಲಿ ನಿಂತಾರೆ, ಗೆಲ್ತಾರ, ಏನು ಕತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ನಿಮ್ಮ ಅಭಿಪ್ರಾಯ ಏನು, ಎಲ್ಲಿ ನಿಂತರೆ ಸಿದ್ದರಾಮಯ್ಯ ಗೆಲ್ಲಬಹುದು, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.